ಸ್ಟೇಷನ್ ಹೋಗ್ಬಿಟ್ಟು ಲಕ್ಷ್ಮಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ನೀನು ಹೋಗಲೇಬೇಕಾ? ಹೌದು ಮೀರಾ, ಯಾಕೆ ಹೀಗೆ ಕೇಳ್ತಿದ್ಯಾ? ನನಗೆ ಯಾಕೋ ತುಂಬ ಸಂಕಟ ಆಗ್ತಾ ಇತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ಮೀರಾ ಇವತ್ತು ಬೇಡ, ನನ್ನ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಸರಿ, ಒಂದು ಕೆಲಸ ಮಾಡೋಣ, ನಿನ್ನ ಕೆಲಸ ಎಲ್ಲ ಮುಗಿಸ್ಕೊ, ಆಮೇಲೆ ಇಬ್ಬರು ದೇವಸ್ಥಾನಕ್ಕೆ ಹೋಗೋಣ. ಮೀರಾ ಹಾಗಾಗಲ್ಲ. ಮೀರಾ ನೋಡು, ನಾನು ಹೋದ್ರೆ ಎಷ್ಟು ತಗೋತೋ ನನಗೆ ಗೊತ್ತಿಲ್ಲ. ನೀ ಸುಮ್ಮನೆ ಯಾಕಾಯ್ತೀಯಾ? ನೀ ಮನೇಲಿ ಇರು, ನಾವು ನಾಳೆ ದೇವಸ್ಥಾನಕ್ಕೆ ಹೋಗೋಣ. ಸರಿ. ರೀ, ಪ್ರಿಯಾ ಬರ್ತಾಳೆ ಅಂತೀರಾ? ಅವಳು ಬರಲಿ ಬರದೇ ಇರಲಿ, ನಾವು ಮಾತ್ರ ಇವತ್ತು ಭಾವನಿಗೆ ಎಲ್ಲ ವಿಷಯ ಹೇಳಲೇಬೇಕು. ಹಾಗಾದ್ರೆ ನೇರವಾಗಿ ಒಳಗಡೆನೆ ಹೋಗಿ ಹೇಳ್ಬೋದಲ್ವಾ? ಬೇಡ ರೀ, ಆ ಮೀರಾ ಸಾಮಾನ್ಯದವಳಲ್ಲ, ನಮ್ಮನ್ನ ಅಷ್ಟು ಸುಲಭವಾಗಿ ವಿಷಯ ಹೇಳಕ್ ಬಿಡೋದಿಲ್ಲ. ಬಾವ ಹೆಂಗಿದ್ರು ಆಫೀಸ್ಗೆ ಹೋಗಿ ಹೊರಗಡೆ ಬಂದೇ ಬರ್ತಾರಲ್ಲ, ಅವಾಗ ಎಲ್ಲ ವಿಷಯ ಹೇಳ್ಬಿಡೋಣ. ಹೌದು ರೀ, ನೀವು ಹೇಳೋದು ಸರಿನೇ, ಅಣ್ಣ ಒಬ್ಬನೇ ಸಿಕ್ಕಿದ್ರೆ ಮಾತಾಡಕ್ ಸರಿಯಾಗಿರುತ್ತೆ. ಹೌದು ರೀ. ಮೀರಾ ನಾನು ಹೋಗಿ ಬರ್ತೀನಿ. ಇಷ್ಟು ಹೇಳಿದ್ಮೇಲೆ ಹೋಗ್ಬೇಕು ಅಂತ ಇದೆಯಲ್ವಾ? ಸರಿ ಆಯ್ತು, ಹೋಗು. ಮೀರಾ ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೋ. ಏನಾಯ್ತು? ಯಾಕೋ ಸುಸ್ತಾಗ್ತಿದೆ ರಾಘವ್. ಮೀರಾ ಲಕ್ಷ್ಮಿ ಇಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಊಟ ಮಾಡದೆ ಇನ್ನೇನಾಗತ್ತೆ ಹೇಳು, ಹಾಸ್ಪಿಟ್ಲ್ ಹೋಗೋಣ. ಬೇಡ ಬೇಡ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಆಗುತ್ತೆ, ನೀನು ಆಫೀಸ್ಗೆ ಹೋಗು. ನೀನು ಈ ಪರಿಸ್ಥಿತಿಲಿ ಬಿಟ್ಟು ನಾನು ಆಫೀಸ್ಗೆ ಹೇಗೆ ಹೋಗ್ಲಿ? ಬಾ ನನ್ನ ಜೊತೆ.